ನಮಸ್ಕಾರ ಗೆಳೆಯರೇ ಇವತ್ತು ನಮ್ಮ ಜೊತೆಗೆ ಶ್ರೀನಿಧಿ ಕುಲಕರ್ಣಿ ಅವರು ಇದ್ದಾರೆ ಈಗಾಗಲೇ ಒಂದು ಸಾರಿ ನಿಮ್ಮನ್ನ ಅವರ ಜೊತೆಗೆ ಪರಿಚಯ ಮಾಡಿಸಿದ್ದೆ ಜನವರಿ 1ನೇ ತಾರೀಕು ಆರ್ಆರ್ಬಿ ಪಿಓ ಮತ್ತು ಕ್ಲರ್ಕ್ ರಿಸಲ್ಟ್ ಬಂದಾಗ ಶ್ರೀನಿಧಿ ಕ್ಲರ್ಕ್ ನಲ್ಲಿ ಪ್ರೊವಿಷನಲ್ ಅಲಾಟ್ಮೆಂಟ್ ಆಗಿತ್ತು ಅವರಿಗೆ ಆವಾಗ ಕೂಡ ಅವರ ಜೊತೆಗೆ ಮಾತನಾಡಿದ್ದೀವಿ ಇವತ್ತು ಈ ಯುಗಾದಿಯ ಹೊಸ ವರ್ಷದೊಂದು ಅವರು ಐವಿಪಿಎಸ್ ಕ್ಲರ್ಕ್ ಎಕ್ಸಾಮ್ ಅನ್ನು ಪಾಸ್ ಆಗಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸೋ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸೋಣ ಫಾರ್ಚೂನ್ ಬ್ರೇವ್ ವತಿಯಿಂದ ಮತ್ತು ನನ್ನ ವತಿಯಿಂದ ನಿಮಗೆ ಅನೇಕ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಸೋ ಹೋದ ಸಾರಿ ನಾವು ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವರು ಯಾವ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದರು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ ಇವತ್ತು ನಿಜವಾಗಲೂ ಅವರಿಗೂ ಕೂಡ ಎರಡು ಎಕ್ಸಾಮ್ ಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರು ಒಂದು ಐಬಿಪಿಎಸ್ ಪಿಒ ಅದರದ ಇಂಟರ್ವ್ಯೂ ಅನ್ನು ಕೂಡ ಕೊಟ್ಟಿದ್ರು ಅದರ ಎಕ್ಸಾಮ್ ರಿಸಲ್ಟ್ ಕೂಡ ವೇಟ್ ಮಾಡ್ತಾ ಇದ್ವಿ ಐವಿಪಿಎಸ್ ಕ್ಲರ್ಕ್ ಕೂಡ ಬರೆದಿದ್ರು ಅದರದ್ದು ವೇಟ್ ಮಾಡ್ತಾ ಇದ್ವಿ ಅದರ ಅನುಭವವನ್ನ ಅವರು ಬಾಯಲ್ಲಿ ಕೇಳೋಣ ಇವತ್ತು ಬೆಳಿಗ್ಗೆ ರಿಸಲ್ಟ್ ಬಂತು ಅಂತ ಗೊತ್ತಾದ್ಮೇಲೆ ಏನಾಯ್ತು ಯಾವ ರೀತಿಯಾಗಿ ನಿಮ್ಮ ಭಾವನೆಗಳಿದ್ವು ಫಸ್ಟ್ ರಿಸಲ್ಟ್ ಔಟ್ ಅಂತ ಗೊತ್ತಾದ ಕೂಡ ಎಂಗ್ಸೈಟಿ ಲೆವೆಲ್ ಅಂತ ಬಾ ಹೈ ಆಗಿತ್ತು ಸರ್ ಸೊ ಏನಾಗ್ತದೆ ಒಂದ್ ಕ್ಷಣದಾಗ ಏನ್ ಬೇಕಾಗ್ಬೋದು ಸರ್ ಇದರ್ ಪಾಸ್ ಆರ್ ಫೇಲ್ ಸೊ ನಾವು ಯಾವ್ದೇ ಡಿಸಿಷನ್ ಏನ್ ಬರ್ತದ ಎಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಸರ್ ಫಸ್ಟ್ ಮೆಂಟಲಿ ಪ್ರಿಪೇರ್ಡ್ ಇರ್ಬೇಕು ಸೊ ಅದನ್ನ ನೀವು ಮೊದಲ ಬಿಲ್ಡ್ ಮಾಡಿದಿಲ್ಲ ಯು ಹ್ಯಾವ್ ಟು ಎಕ್ಸೆಪ್ಟ್ ವಾಟ್ ಇಟ್ ಕಮ್ಸ್ ಸೊ ಅದು ರೆಡಿ ಇದೆ ಸೊ ಮಮ್ಮಿ ಪಪ್ಪ ಇಬ್ಬರು ಮುಂದೆ ನಿಂದ್ರಿಸಿಕೊಂಡ ಮೊದಲು ಚೆಕ್ ಮಾಡಿದೆ ಸರ್ ಫಸ್ಟ್ ಐಪಿಎಸ್ ಪಿಒ ಚೆಕ್ ಮಾಡಿದೆ ಸರ್ ಸೊ ಅನ್ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಆಗಲಿಲ್ಲ ಸೊ ಸ್ವಲ್ಪ ಬಹಳ ತ್ರಾಸ ಅನಿಸ್ತು ಸೊ ಅಲ್ಲಿ ತನಕ ಏನೋ ಎಸ್ ಬಿ ಐ ಕ್ಲರ್ಕ್ ಇದು ಐವಿಪಿಎಸ್ ಕ್ಲರ್ಕ್ ಬಿಟ್ಟಾರಂತ ಗೊತ್ತಾಗಿದ್ದಿಲ್ಲ ಸರ್ ಸೊ ಆಮೇಲೆ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಿದ ಕೂಡಲೇ ಅದು ರಿಸಲ್ಟ್ ಡಿಕ್ಲೇರ್ ಆಗಿತ್ತು ಸರ್ ಸೊ ಅಂಜಿಕೋತ ಬಟ್ ಹಾಕಿದೆ ರೋಲ್ ನಂಬರ್ ಎಲ್ಲ ಹಾಕಿದೆ ಓಪನ್ ಲಾಗಿನ್ ಮಾಡಿಬಿಟ್ಟೆ ಸರ್ ಅಲ್ಲಿ ಒಂದೇ ಸೆಂಟೆನ್ಸ್ ಓದಿದ್ದು ಸರ್ ವಿ ಆರ್ ಗ್ಲಾಡ್ ಟು ಇನ್ಫಾರ್ಮ್ ಅಂತಂದ್ರು ಸಾಕು ಯಾವ ಬ್ಯಾಂಕು ಏನು ಅದು ಏನು ವಿಚಾರ ಮಾಡಿಲ್ಲ ಸರ್ ವಿ ಆರ್ ಗ್ಲಾಡ್ ಅಂದ್ರೆ ಇವನ್ ಐ ಆಮ್ ಗ್ಲಾಡ್ ಅಂತ ಅಷ್ಟೇ ಡಿಸೈಡ್ ಮಾಡಿಬಿಟ್ಟೆ ಸರ್ ಫುಲ್ ಓದಿದೆ ಸರ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಅಲಾಟ್ಮೆಂಟ್ ಮಾಡ್ಯಾರ ಅಂತ ಗೊತ್ತಾಗ್ ಸರ್ ಸರ್ ಮನೆಯಂತೂ ಫುಲ್ ಅಂದ್ರೆ ಫುಲ್ ಆನ್ ಎಕ್ಸೈಟ್ಮೆಂಟ್ ಇದೆ ಸರ್ ಮಮ್ಮಿ ಅಂದ್ರು ನಾನು ಅಡಿಗೆನ ಮಾಡಂಗಿಲ್ಲ ಹಸಿವನೇ ಇಲ್ಲ ಸರ್ ಸೊ ವಾಟ್ ಆಪ್ರಿ ಎಕ್ಸೈಟ್ಮೆಂಟ್ ಇತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನಮ್ಗೆ ಇಷ್ಟು ಹೆಲ್ಪ್ ಮಾಡಿ ಇಷ್ಟು ಗೈಡ್ ಮಾಡಿ ಜಾಬ್ ಗೌರ್ಮೆಂಟ್ ಜಾಬ್ ಯಾವ್ದು ಫುಲ್ ಹೈ ಲೆವೆಲ್ ಕಾಂಪಿಟೇಷನ್ ಅದ ಸರ್ ನಾನು ಸಿಗೋಂಗ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಅದರಲ್ಲಿ ನಿನ್ನ ಪ್ರಯತ್ನ ಬಹಳ ಇದೆ ನಾನು ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಇದೇನು ಹೊಸ ತರದ್ದು ನಾವು ಪ್ರಾರಂಭ ಮಾಡಿದ್ವಿ ಅವಾಗ ಇವರು ತಂದೆಯವರು ಬಂದಿದ್ರು ಎಲ್ಲ ವಿವರಣೆ ಕೇಳಿಕೊಂಡು ಆಮೇಲೆ ಕೋಚಿಂಗ್ ಅನ್ನ ಜಾಯಿನ್ ಮಾಡಿದ್ರು ಜಾಯಿನ್ ಮಾಡಿದ್ಮೇಲೆ ನಾನು ನೋಡ್ತಾ ಇರೋ ಪ್ರಕಾರ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ ಹಗಲು ರಾತ್ರಿ ಎಲ್ಲ ಒಂದು ಮಾಡಿದ್ದೀರಿ ಶ್ರಮ ಭಯಂಕರ ಹಾಕಿದ್ದೀರಿ ನಿಮ್ ನೋಡಿ ಒಂದೊಂದ್ಸರ್ತಿ ಅನಿಸ್ತಾ ಇತ್ತು ನನಗೆ ಎಷ್ಟು ಪ್ರಯತ್ನ ಮಾಡ್ತಾರೆ ನೀವು ಡೆಫಿನೆಟ್ಲಿ ಸಿಗ್ಲೇಬೇಕು ಯಾಕಂದ್ರೆ ನಾನು ಮಾಡಿದನೋ ಇಲ್ಲೋ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಮಾಡಿದಂತ ಏನ್ ಪರಿಶ್ರಮ ಇತ್ತಲ್ಲ ಆ ಪರಿಶ್ರಮಕ್ಕೆ ಫಲ ಸಿಗಬೇಕು ಅನ್ನೋದು ನನಗೆ ಬಹಳ ಆಸೆ ಇತ್ತು ಸೊ ಆ ರೀತಿ ಆಗಿದೆ ಮನೆಯಲ್ಲೂ ಕೂಡ ಖುಷಿಯಾಗಿದ್ದಾರೆ ಇವತ್ತೇ ಇಂಟರ್ವ್ಯೂ ಮಾಡ್ಬೇಕಂತ ನನ್ನ ಆಸೆ ಇತ್ತು ಅದಕ್ಕೆ ಅವರು ಎಲ್ಲರೂ ಕೇಳ್ತಾ ಇರ್ತಾರೆ ಬೆಳಗ್ಗೆ ಫೋನ್ ಮಾಡಿ ಮಾಡಿ ಬ್ಯಾಟ್ರಿ ಎಲ್ಲ ಹೇಗಿದೆ ಅವರು ಅದ್ರ ಕೂಡ ಇವತ್ತು ನಾನು ನಿಮ್ ಜೊತೆಗೆ ಮಾತಾಡಿಸ್ಬೇಕು ಅವರಿಂದ ನೀವು ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಪಡೆದು ಇಂತ ಬಹಳಷ್ಟು ನಾನು ಇಲ್ಲಿ ಎಷ್ಟು ಜನರನ್ನ ಮಾಡಬಹುದು 15-20-30 ಜನರನ್ನ ಮಾಡಬಹುದು ಆದ್ರೆ ಅದನ್ನ ಕೇಳಿಕೊಂಡು ಅವ್ರು ಮಾಡಿದಂತ ಪ್ರಯತ್ನ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ತಾ ಇದ್ರು ಇಂಟರ್ವ್ಯೂ ಬಗ್ಗೆ ಕೂಡ ಮಾತಾಡೋಣ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಕೂಡ ಕನ್ನಡಿಗರ ಎಲ್ಲಾ ಹುದ್ದೆಗಳಲ್ಲಿ ಎಲ್ಲಾ ಉದ್ಯೋಗ ಕರ್ನಾಟಕದಲ್ಲಿರುವ ಎಲ್ಲಾ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಬೇಕನ್ನುವಂತ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ಅವರಿಂದ ಪ್ರೇರಣೆಯನ್ನ ಪಡಿಬೇಕು ಅಂತ ನನ್ನ ಆಸೆ ಈಗ ನೀವು ಈಗಾಗಲೇ ಪ್ರಿಪರೇಷನ್ ಹೆಂಗ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ಮಾತಾಡಿದೀವಿ ಈಗ ಆ ಇಂಟರ್ವ್ಯೂ ಆದ್ಮೇಲೆ ನಿಮ್ದು ಐವಿಪಿಎಸ್ ಪಿಒ ಮೇನ್ಸ್ ಎಕ್ಸಾಮ್ ಕೊಟ್ರಿ ಹಾ ಸರ್ ಓಕೆ ಸೊ ಅದರಲ್ಲಿ ನಿಮ್ದು ಸೆಲೆಕ್ಷನ್ ಆಯ್ತು ಆಮೇಲೆ ಇಂಟರ್ವ್ಯೂ ಸೊ ಇಂಟರ್ವ್ಯೂ ಪ್ರಿಪರೇಷನ್ ಯಾವ ತರ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಆಮೇಲೆ ಕ್ಲರ್ಕಿಗೆ ನೋಡೋಣ ಅಂತ ಇಂಟರ್ವ್ಯೂ ಪ್ರಿಪರೇಷನ್ ಯಾವ ತರ ಮಾಡಿದ್ರಿ ಪ್ಲಸ್ ಮೊದ್ಲಂದ್ರೆ ಮೇನ್ಸ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಇತ್ತು ಸರ್ ಸೊ ಮೇನ್ಸ್ ಕ್ಲಿಯರ್ ಆಗಿ ಗೊತ್ತಾದ ತಕ್ಷಣ ಅದಕ್ಕೂ ಮೊದ್ಲಿಂದ ನೀವು ಹೇಳಿದ್ರಿ ಸರ್ ಇಂಟರ್ವ್ಯೂ ಪ್ರಿಪರೇಷನ್ ಚಾಲನೆ ಇಡಬೇಕಂತ ಸೊ ಸೂನ್ ಆಸ್ ಮೇನ್ಸ್ ಎಕ್ಸಾಮ್ ಬರತ್ ಬಂದ್ವಿ ಸೊ ಅವಾಗಿಂದ ಬ್ಯಾಂಕಿಂಗ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಎರಡು ಪ್ರಿಪರೇಷನ್ ಚಾಲನೆ ಮಾಡಿಸಿದ್ರಿ ಸರ್ ಆಮೇಲೆ ಮೇನ್ ಅಂದ್ರೆ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಸ್ವಲ್ಪ ಜಾಸ್ತಿ ನಾಲೆಜ್ ಬೇಕಾಗ್ತದೆ ಸರ್ ಸೊ ಅಂದ್ರೆ ಬ್ಯಾಂಕಿಂಗ್ ಟರ್ಮ್ಸ್ ಆಯ್ತು ಆಮೇಲೆ ಬ್ಯಾಂಕ್ ಅವರು ಆಕ್ಚುಯಲ್ ಸರ್ಕಮ್ ಟರ್ಮ್ಸ್ ಕೊಟ್ಟು ನಿಮ್ಗೆ ಕೇಳ್ತಾರೆ ಸರ್ ಹಿಂಗಾದ ಏನ್ ಮಾಡ್ತೀರಿ ಸೊ ಅದರ ಸಂಬಂಧ ಪ್ರಿಪೇರ್ ಮಾಡಿಸಿದ್ರಿ ಆಮೇಲೆ ಮಾಕ್ ಇಂಟರ್ವ್ಯೂ
ಆರ್ ಮಸ್ಟ್ ಸರ್, ಯಾಕಂದ್ರೆ ಅಲ್ಲಿ ಹೆಂಗೆ ಅವರಂತೂ ಹೈ ಲೆವೆಲ್ಸ್ ಬಂದಿರ್ತಾರ ಸರ್, ಸಿ ಜಿ ಎಂ ಇ ಜಿ ಎಂ ಅದಿರ್ತಾರ ಸರ್. ಸೊ ಅವ್ರ ಜೊತೆ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕು, ಹೆಂಗ್ ಅಲ್ಲಿ ನಮ್ಮ ಎಂಗ್ಸೈಟಿ ಆಯ್ತು ಟೆನ್ಷನ್ ಆಯ್ತು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ ಮಾಕ್ ಇಂಟರ್ವ್ಯೂದಾಗ ಗೊತ್ತಾಗುತ್ತೆ ಸರ್. ಸೊ ಅದು ನೀವೆಲ್ಲ ಬಿಲ್ಡ್ ಮಾಡಿ ನಮ್ ರೆಡಿ ಮಾಡಿದ್ರಿ. ಸೊ ಆಮೇಲೆ ಮೇನ್ ಅಂದ್ರೆ ಕ್ವಶನ್ಸ್ ಆಯ್ತು, ನೀವು ಅಪ್ರೋಚ್ ಹೆಂಗ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗ್ತದೆ ಸರ್. ಅಪ್ರೋಚ್ ಹೆಂಗಿರ್ಬೇಕಂದ್ರೆ ಸರ್, ಒಂದು ಕ್ವಶನ್ ಏನ್ ಕೇಳ್ತಾರಲ್ಲ ಸರ್, ಅದಕ್ಕಷ್ಟೇ ಆನ್ಸರ್ ನೀವು ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕಾಗ್ತದೆ. ಅಲ್ಲಿ ನಾವು ಸ್ಟೋರಿ ಬಿಲ್ಡ್ ಮಾಡಿ ಅವ್ರಿಗೆ ನಂಬಿಸ್ಬೇಕು ಇಂತ ಇರ್ಬಾರ್ದು ಸರ್, ಏನ್ ಕೇರ್ ಅಷ್ಟೇ ಪಾಯಿಂಟ್ ಟು ಪಾಯಿಂಟ್ ಇರುದಿರ್ತದೆ ಸರ್. ಸೊ ಆ ಅಪ್ರೋಚ್ ಬಹಳ ಹೆಲ್ಪ್ ಆಯ್ತು. ಮೇನ್ ಅಂದ್ರೆ ಸರ್, ಗೈಡೆನ್ಸ್ ಇಲ್ಲದೆ ಮಾಡ್ಬೇಕಂದ್ರೆ ಬಹಳ ಟಫ್ ಆಗ್ತದೆ ಸರ್, ಯಾಕಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ ಅಲ್ಲಿ ಏನ್ ಕೇಳ್ಬೋದು, ಹೆಂಗ್ ಇರ್ತದ, ಅವ್ರ ಯಾವ ಲೆವೆಲ್ ಕೇಳ್ಬೋದು. ಸೊ ಅದಕ್ಕೆ ಮಾಕ್ ಇಂಟರ್ವ್ಯೂ ಆಯ್ತು, ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ ಸಬ್ಜೆಕ್ಟ್ ಕವರ್ ಮಾಡೋದಿತ್ತು, ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸರ್ ಇಂಟರ್ವ್ಯೂ. ಓಕೆ, ಸೊ ಏನೇನು ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ? ಸರ್ ಎಷ್ಟು ನನ್ನ ಪಕ್ಕ ಅಷ್ಟು. ಹಾಂ ಸರ್, ಫಸ್ಟ್ ಅಂದ್ರೆ ಲೋನ್ ಕೊಡ್ತಾರಲ್ಲ ಸರ್, ಯಾವುದೇ ಒಂದು ವೆಹಿಕಲ್ ಲೋನ್ ಆಗ್ತು ಏನೇ ಆಗ್ತು, ಸೊ ಅಲ್ಲಿ 100% ಲೋನ್ ಕೊಡಂಗಿಲ್ಲ ಸರ್, 90% ಅಷ್ಟೇ ಲೋನ್ ಅಮೌಂಟ್ ಬ್ಯಾಂಕ್ ಕೊಡ್ತಾರೆ ಸರ್, ಓದಿದ್ದು ಯಾರು ತಗೋರಿದಾರೋ ಅವ್ರು ಕೊಡ್ಬೇಕಾಗ್ತದೆ ಸರ್. ಸೊ ಮಾರ್ಜಿನ್ ಎದಕ್ಕೆ ಇರ್ತ ಅಂತ ಕ್ವಶನ್ ಕೇಳಿದ್ರಿ ಸರ್. ಆಮೇಲೆ ನೆಕ್ಸ್ಟ್ ನಮ್ ಕಾಮರ್ಸ್ ಇರೋದ್ರಿಂದ ಕರೆಂಟ್ ಅಸೆಟ್ಸ್ ಏನು, ಕರೆಂಟ್ ಲಯಬಿಲಿಟೀಸ್ ಏನು, ಅವ್ ಕ್ವಶನ್ಸ್ ಕೇಳಿದ್ರಿ ಸರ್. ನಿಮ್ಮ ಬ್ಯಾಕ್ಗ್ರೌಂಡ್ ಬಿಕಾಮ್ ಇರೋದ್ರಿಂದ ನನಗೆ ಆ ರಿಲೇಟೆಡ್ ಕೇಳಿದ್ರು ಸರ್. ಆಮೇಲೆ ಡೆಪ್ರಿಸಿಯೇಷನ್ ಅಂದ್ರೆ, ಆಮೇಲೆ ಅದರ ಟೈಪ್ಸ್ ಆಫ್ ಡೆಪ್ರಿಸಿಯೇಷನ್ ಕೇಳಿದ್ರು. ಸೊ ಒಂದು 4-5 ಕ್ವಶನ್ಸ್ ಇದರಲ್ಲಿ ಕೇಳಿದ್ರು ಸರ್. ಅಷ್ಟಾದ್ಮೇಲೆ ಥ್ಯಾಂಕ್ ಯು, ಕ್ಯಾನ್ ಲೀವ್. ಸೊ ಅಷ್ಟೇ. ಎಷ್ಟು ನಿಮಿಷ ಆಗಿತ್ತು ಅಂದಾಜು? ಅರೌಂಡ್ 10 minutes ಏನೋ ಆಗಿತ್ತು ಸರ್, 10 to 12 minutes. ಹೆಂಗಿತ್ತು ಅಲ್ಲಿ ವಾತಾವರಣ ಇಂಟರ್ವ್ಯೂ ನಲ್ಲಿ ಅಂದ್ರೆ? ಬಹಳ ಪ್ರೆಷರ್ ಇತ್ತು ಅಥವಾ ಆರಾಮಾಗಿ ಕ್ಯಾಶುವಲ್ ಟೈಪ್ ಅನಿಸಿತ್ತು? ಫುಲ್ ಕ್ಯಾಶುವಲ್ ಇರ್ತಾರೆ ಸರ್. ನೀವು ಒಳಗೆ ಓದ್ಕೊ ಮತ್ತೆ ಅವ್ರು ನಿಮ್ಗೆ ಹೇಳೋದು ಅಷ್ಟೆಲ್ಲ, ಒಟ್ಟು ಟೆನ್ಷನ್ ತಗೋಬೇಡ್ರಿ, ಆರಾಮ್ ಫ್ರೀ ಆಗಿಂದ ಚಾಲು ಮಾಡೋಣ ಇಂಟರ್ವ್ಯೂ ಅಂತ. ಒಟ್ಟು ಟೆನ್ಷನ್ 1% ಬಿಲ್ಡ್ ಮಾಡ್ಲಿಕ್ಕೆ ಕೊಡಂಗಿಲ್ಲ ಸರ್. ಅಷ್ಟು ಬೇರೆ ನೀವು ಹೇಳಿದ್ರೆ ಟೆನ್ಷನ್ ಆಯ್ತು ತೊದಲ್ಲಿ ಏನರ ಆತಂದ್ರು ಅವ್ರು ಇಮಿಡಿಯೇಟ್ಲಿ ನಿಮ್ ಕೂಲ್ ಡೌನ್ ಮಾಡ್ಲಿಕ್ಕೆ ರೆಡಿ ಇರ್ತಾರ ಸರ್. ಅವ್ರ ಒಟ್ಟು ನೀವು ಟೆನ್ಷನ್ ಆಯ್ತು ತಪ್ಪು ಹೇಳ್ತೀನಿ ಇದಕ್ಕೆ ಚಾನ್ಸ್ ಕೊಡಂಗಿಲ್ಲ ಸರ್. ಫುಲ್ ಫ್ರೆಂಡ್ಲಿ ನೇಚರ್ ನಿಮ್ ಇಂಟರ್ವ್ಯೂ ತಗೊಂಡ ಹೆಲ್ಪ್ ಮಾಡ್ತಾರೆ ಸರ್. ಅದೊಂದು ನಿಮ್ಗೆ ಬಹಳ ಚಲೋ ಅದ ಸರ್ ಇಂಟರ್ವ್ಯೂ. ಆಮೇಲೆ ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂತಂದ್ರೆ, ಪ್ರಿಲಿಮ್ಸ್ ಅನ್ನ ಈಸಿಯಾಗಿ ಪಾಸ್ ಆಗ್ತಾರೆ, ಮೇನ್ಸ್ ನಲ್ಲಿ ಬಹಳಷ್ಟು ಜನ ಅಂದ್ರೆ ಪ್ರಿಲಿಮ್ಸ್ ಎಷ್ಟೋ ಪಾಸ್ ಆಗ್ತಿರ್ತಾವೋ ಬಟ್ ಮೇನ್ಸ್ ಒಟ್ಟಿಗೆ ಆಗಂಗಿಲ್ಲ. ಸೊ ಅದು ನಿಮ್ಗೆ ಮೊದಲೇ ಗೊತ್ತಿತ್ತು. ಸೊ ನೀವ್ ಹೆಂಗ್ ಮೇನ್ಸ್ ಗೆ ಹೆಂಗ್ ಪ್ರಿಪೇರ್ ಮಾಡಿದ್ರಿ? ಎರಡು ಕ್ಲರ್ಕ್ ದಾಗ್ಲಿ ಅಥವಾ ಐ ಬಿ ಪಿ ಎಸ್ ಪಿ ಒದಾಗ್ಲಿ, ಆಮೇಲೆ ಎಸ್ ಬಿ ಐ ಪಿ ಒ ಮೇನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರದ್ದೆಲ್ಲ ಹೆಂಗ್ ಪ್ರಿಪರೇಷನ್ ಹೆಂಗ್ ಮಾಡ್ತಿದ್ರಿ? ಮೇನ್ ಆನ್ಸರ್ ಪ್ರಿಲಿಮ್ಸ್ ಲೆವೆಲ್ ಬ್ಯಾರೆ ಆಗ್ತದೆ ಸರ್, ಮೇನ್ಸ್ ಲೆವೆಲ್ ಬ್ಯಾರೆ ಅದ ಸರ್. ಅಂದ್ರೆ ಪ್ರಿಲಿಮ್ಸ್ ದಾಗ ನಮ್ ಜಸ್ಟ್ ಸ್ಪೀಡ್ ಅಕ್ಯುರೇಸಿ ಬಂದಿದ್ರೆ ಕ್ಲಿಯರ್ ಆಗ್ಬೋದು ಸರ್. ಮೇನ್ಸ್ ಏನಾಗ್ತದೆ, ನಿಮ್ ಕನ್ಸೆಪ್ಚುಯಲ್ ನಾಲೆಜ್ ಫುಲ್ ಡೆಪ್ತ್ ಬೇಕಾಗ್ತದೆ ಸರ್. ಯಾಕಂದ್ರೆ ಕ್ವಶನ್ಸ್ ಕೇಳಿದ್ದು ಟಾಪಿಕ್ ಗೊತ್ತಾಗ್ತದೆ ಸರ್, ಕಾರಣ ಕ್ವಶನ್ಸ್ ಯಾವ ಟೈಪ್ ಫ್ರೇಮ್ ಮಾಡಿದ್ರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಟೈಮ್ ಆಗಿ ಹೋಗ್ಬಿಡ್ತದೆ ಸರ್. ಸೊ ಒಂದು ಮಾರ್ಕ್ಸ್ ಬರೆಯೋದಾಯ್ತು, ಆಮೇಲೆ ಬುಕ್ಸ್ ಸಿಗ್ತಾವ ಸರ್, ಅಡ್ಡ ಆಯ್ತು, ಭಾಳ ಟೈಪ್ಸ್ ಅವ ಸರ್ ಅವ್ರ ಬುಕ್ಸ್ ಸಾಲ್ವ್ ಮಾಡುದು, ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಆ ಕ್ವಶನ್ಸ್ ನೋಡಿ ನಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸರ್, ನಮ್ ಅಪ್ರೋಚ್ ಏನ್ ಬರ್ತದಂತೆ. ಉದಾಹರಣೆ ಏನ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಸರ್, ಈ ಕ್ವಶನ್ ನಾ ಮಾಡ್ತೀನೋ ಇಲ್ಲೋ, ಕ್ವಶನ್ ಗೊತ್ತು ಟಾಪಿಕ್ ಗೊತ್ತಾಗಿರ್ತದ ಸರ್, ಅಂದ್ರೆ ಅಪ್ರೋಚ್ ಮಾಡಿದ್ರು ಅದ್ ನೆನಪಾಗ್ಬಿಡ್ತಾರ ಸರ್, ಅಲ್ಲೇ ಪ್ರೆಷರ್ ಮಾಡ್ಕೊಂಡು ಕ್ವಶನ್ ಸ್ಕಿಪ್ ಮಾಡ್ಕೊತ ಹೋಗ್ಬಿಡ್ತಾರ ಸರ್. ಸೊ ಅಟೆಂಪ್ಟ್ಸ್ ಕಡಿಮೆ ಆಗ್ತಾವ, ಸೊ ಕಟ್ ಆಫ್ ಕಿಂತ ಬಹಳ ಕಡಿಮೆ ಮಾರ್ಕ್ಸ್ ಫೇಲ್ ಆಗ್ಬಿಡ್ತಾರ ಸರ್. ಸೊ ನಾವ್ ಮೇನ್ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೇಕಲ್ಲ, ಎಲ್ಲಾ ಕ್ವಶನ್ಸ್ ನಾವ್ ಮಾಡಿ ಟಾಪಿಕ್ಸ್ ಆಗಿಂದ ಬಂದಿರ್ತಾವ ಸರ್. ಸೊ ನಾ ಇಷ್ಟ್ ಮಂದಿ ಕ್ಲಿಯರ್ ಆಗ್ತಾರಂದ್ರೆ ನಾವು ಕ್ಲಿಯರ್ ಆಗ್ಬೋದು. ಸೊ ಜಸ್ಟ್ ಅಲ್ಲಿ ಪೇಷನ್ಸ್ ಇಟ್ಕೊಂಡು ಅಪ್ರೋಚ್ ಕರೆಕ್ಟ್ ಹಚ್ಚಿಬಿಟ್ರೆ ಇಮಿಡಿಯೇಟ್ಲಿ ನಾವು ಸಾಲ್ವ್ ಮಾಡ್ಬೋದು ಸರ್. ಯಾಕಂದ್ರೆ ಯಾವ ಒನ್ ಪೇಜ್ ಮೋರ್ ದನ್ ಒನ್ ಪೇಜ್ ಸಾಲ್ವ್ ಮಾಡೋದು ಎಲ್ಲಿ ಇರಂಗಿಲ್ಲ ಸರ್, ಜಸ್ಟ್ ಹಾಫ್ ಪೇಜ್ ನಿಮ್ ಆನ್ಸರ್ ಇಮಿಡಿಯೇಟ್ ಸಿಕ್ಬಿಡ್ತಾರೆ ಸರ್. ಜಸ್ಟ್ ಪ್ರಾಕ್ಟೀಸ್ ಜಾಸ್ತಿ ಆಗ್ಬೇಕಷ್ಟೇ ಸರ್, ಒಂದ್ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ಕೊತಿದ್ವಿ ಅಂದ್ರೆ ಬಹಳ ಹೆಲ್ಪ್ ಆಗ್ತದೆ ಸರ್. ಅಂದ್ರೆ ನೀವು ಹೆಂಗ್ ಮಾಕ್ ನಿಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ರು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಹೆಚ್ಚಿಗೆನೋ ಅಥವಾ ಬುಕ್ಸ್ ಇಂದ ಮಾಡ್ತಿದ್ರಿ, ಯಾವ್ದು ಮಾಡ್ತಿದ್ರಿ? ಸರ್ ಮಾಕ್ ಮೇನ್ಸ್ ಅಲ್ಟರ್ನೇಟ್ ಡೇಸ್ ಒಂದು ಕೊಡ್ತಿದ್ವಿ ಸರ್. ಸೊ ಒನ್ ಡೇ ಮಾಕ್ ಕೊಟ್ವಿ ಅಂದ್ರೆ ನೆಕ್ಸ್ಟ್ ಡೇ ಅದನ್ನ ಅನಾಲಿಸಿಸ್ ಮಾಡ್ತಿದ್ವಿ ಸರ್, ಅಂದ್ರೆ ಯಾವ ಕ್ವಶನ್ ಸ್ಕಿಪ್ ಮಾಡೀನಿ, ಯಾವ ಕ್ವಶನ್ ಜಾಸ್ತಿ ಟೈಮ್ ಹಾಕಿನಿ. ಸೊ ಆ ಯಾವ ಕ್ವಶನ್ ಜಾಸ್ತಿ ಟೈಮ್ ಹಾಕಿನ ಸರ್, ಅದನ್ನ ಟೈಮ್ ರಿಡ್ಯೂಸ್ ಹೆಂಗ್ ಮಾಡ್ಬೇಕು, ಆ ಅಪ್ರೋಚ್ ಎಲ್ಲ ಮತ್ತೆ ಮಾಡ್ಕೋತಿದ್ವಿ ಸರ್. ಆಮೇಲೆ ಕ್ವಶನ್ ಸ್ಕಿಪ್ ಮಾಡಿದ್ದು ಸಾಲ್ವ್ ಮಾಡೋದು ಮಾಡ್ಬೋದು ಸರ್, ಕರೆ ಆ ಕ್ವಶನ್ ಯಾಕೆ ಸ್ಕಿಪ್ ಮಾಡಿದೆ ಆ ರೀಸನ್ ಹುಡುಕ್ತಿದೆ ಸರ್, ಏನ್ ಡಿಫಿಕಲ್ಟಿ ಬಂತ ಆ ಎಕ್ಸಾಮ್ ಬರೀ ಮುಂದೆ, ಅದು ಅಪ್ರೋಚ್ ಗೊತ್ತಾಗ್ಬಿಡ್ತಾನೆ ಸರ್. ನಮ್ ಆಮೇಲೆ ಯಾವ ಸ್ಕಿಪ್ ಮಾಡಂಗೆ ಸರ್ ನಾವು.
ಯಾಕಂದ್ರೆ ಅವಾಗ ಅಂಜಿ ಸ್ಕಿಪ್ ಮಾಡಿರ್ತೀವಿ ಸರ್, ಕ್ವಶನ್ ಗೊತ್ತಿರ್ತದ, ನಾಲೆಜ್ ಇರ್ತದ ಸರ್, ಅಂದ್ರೆ ಅಂಜಿಕೆ ಬಂದಿರ್ತದ ಸರ್. ಸೊ ಅದು ಏನಂತ ಆ ಡ್ರಾಬ್ಯಾಕ್ ಬರ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ ಸರ್, ಎಲ್ಲಾ ಕ್ವಶನ್ಸ್ ಅಪ್ರೋಚ್ ಮಾಡ್ಬೋದು ಸರ್. ನಾನು ಆಮೇಲೆ ಇದು ಅಪ್ರೋಚ್ ಅದಕ್ಕೊಂದು ಬೇರೆ ರೀತಿ ಅಪ್ರೋಚ್ ಇರಬೇಕು ಅಂತ ಹೇಳಿದ್ರಿ. ಆ ಅಪ್ರೋಚ್ ನಮಗೆ ಆ ಎಕ್ಸಾಮ್ ಟೈಮ್ ನಲ್ಲೂ ಕೂಡ ಬರಬೇಕು ಅಂತಂದ್ರೆ ನಾವು ಪ್ರಿಪರೇಷನ್ ಯಾವ ತರ ಮಾಡಬೇಕು ಸರ್? ಯಾವುದೇ ನಾವು ಅಪ್ರೋಚ್ ಅಂದ್ರೂ ಮೇನ್ ಆಗಿ ನಮ್ದು ಹಿಂದೆ ಪ್ರಾಕ್ಟೀಸ್ ಎಷ್ಟದ ಅದ್ರ ಮ್ಯಾಗ ಹೋಗ್ತದ ಸರ್. ಯಾಕಂದ್ರೆ ನಾವು ಮೊದ್ಲು ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತೀವಿ ಸರ್, ಆಮೇಲೆ ಇದೇ ನಮ್ಗೆ ಬಂತ್ ಬಿಡು ಅಂತ ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಸರ್. ಕಡೆ ಮೇನ್ಸ್ ಹಂಗ ಆಗಿಲ್ಲ ಸರ್, ಕ್ವಶನ್ಸ್ ಯಾವ ಟೈಪ್ ಬೇಕಾದ್ರೂ ಬರ್ಬೋದು ಸರ್ ಅಲ್ಲಿ. ಸೊ ನಮ್ ಪ್ರಾಕ್ಟೀಸ್ ಯಾವಾಗೂ ನಿಂದಿರಬಾರ್ದು ಸರ್. ಲಾಸ್ಟ್ ಡೇ ಆಫ್ ಎಕ್ಸಾಮ್ ತನೂ ನಾವು ಕಂಟಿನ್ಯೂಸ್ ಎಲ್ಲಾ ಟಾಪಿಕ್ಸ್ ನಮ್ ಬರ್ತಿದ್ರು ಕ್ವಶನ್ ಸಾಲ್ವ್ ಮಾಡಬೇಕು ಸರ್. ಈ ಟಾಪಿಕ್ ನಂಗೆ ಈಸಿ ಅಂತ ಸ್ಕಿಪ್ ಮಾಡಿದ್ವಿ ಸರ್, ಅದೇನು ಆಗಿಲ್ಲ ಸರ್. ಸೊ ಬುಕ್ ಸೈಜ್ ಸಾಲ್ವ್ ಮಾಡೋದಾದ್ರು ಡೌಟ್ಸ್ ಬಂದ್ಕೂ ಇಮಿಡಿಯೇಟ್ ನಿಮ್ಗೆ ಕೇಳ್ತಿದ್ವಿ ಸರ್. ಸೊ ನಿಮ್ ಅಪ್ರೋಚ್ ದಿಂದ ಸಾಲ್ವ್ ಮಾಡಿದ್ಕೂ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡ್ತೀವಿ ಸರ್. ನಾವು ಈಕ್ವೇಶನ್ ಹಾಕಿ ಹಿಂಗ್ ಸಾಲ್ವ್ ಮಾಡಿಬಿಡ್ತಿದ್ವಿ ಸರ್. ಸೊ ಅಪ್ರೋಚ್ ದಿಂದ ನಮ್ಗೆ ಮೇನ್ಸ್ ಟೈಮ್ ಕಡಿಮೆ ಸಿಕ್ಬಿಡ್ತಿದ್ ಸರ್ ಆ ಸೆಕ್ಷನ್. ಸೊ ನಿಮ್ ಕೇಳಿ ನಿಮ್ ಶಾರ್ಟ್ ಟ್ರಿಕ್ಸ್ ಅಪ್ಲೈ ಮಾಡಿದಾಗ ನಮ್ಗೆ ಗೊತ್ತಾಗ್ತಿದ್ದ ಸರ್, ಇವೆಲ್ಲ ನಾವು ಅಪ್ರೋಚ್ ಅವ, ಇದನ್ನ ಸಾಲ್ವ್ ಮಾಡ್ಬೋದು ನಾವು. ಸೊ ಹಂಗ ಡೌಟ್ಸ್ ಕ್ಲಿಯರಿಫೈ ಮಾಡ್ಕೋಬೇಕು ಸರ್. ಆಮೇಲೆ ಮೇನ್ ಸರ್, ಎಲ್ಲಿ ನಮ್ ಅಡಚಣೆ ಬರ್ತಾವ ಸರ್, ಆ ಇಮಿಡಿಯೇಟ್ ಸ್ಪಾಟ್ ಆಫ್ ಟೈಮ್ ದಾಗ ನಾವ್ ಅದನ್ನ ಕ್ಲಾರಿಫೈ ಮಾಡ್ಕೋದ್ ಬಹಳ ಇಂಪಾರ್ಟೆಂಟ್ ಸರ್. ಅಲ್ಲಿ ಡಿಲೇ ಮಾಡಿದ್ವಿ ಸರ್, ಆಮೇಲೆ ನಮ್ಗೆ ಡೌಟ್ ಏನದ ಅಂತೂ ನೆನಪಾಗಬಹುದು. ಸೊ ಅದನ್ನ ಮಾಡಬಾರ್ದು. ಸೊ ಇಮಿಡಿಯೇಟ್ ಕ್ಲಾರಿಫೈ ಮಾಡಿ ಮುಂದೆ ಹೋಗೋದು ಬೆಸ್ಟ್ ಅಪ್ರೋಚ್ ಆಗ್ತದೆ. ಸೊ ಈಗ ನಿಮ್ಗೆ ಏನಾಗ್ತಿತ್ತು ಅಂತಂದ್ರೆ, ಒಂದು ಕಡೆಯಿಂದ ಫಿಲಿಮ್ಸ್ ಆಗ್ತಾವ, ಅದ್ರೊಳಗೆ ಲಾಸ್ಟ್ ಇಯರ್ ಈ ವರ್ಷ ಅಂತೂ 2021 ಏನಾಯ್ತು ಅಂತಂದ್ರೆ, ಮೇನ್ಸ್ ಫಿಲಿಮ್ಸ್ ಒಂದ್ಸತಿ ಮುಗಿದ್ಮೇಲೆ ಮೇನ್ಸ್ ಬರ್ತಿತ್ತು ನಾರ್ಮಲಿ. ಈ ವರ್ಷ ಏನಾಗ್ಬಿಡ್ತು, ಫಿಲಿಮ್ಸ್ ಆದವು ಯಾವು, ನಿಮ್ಮ ಆರ್ ಆರ್ ಬಿ ಕ್ಲರ್ಕ್ ಆರ್ ಆರ್ ಬಿ ಪಿ ಒದ್ದಾಯ್ತು, ಎಸ್ ಬಿ ಐ ಕ್ಲರ್ಕ್ದಾಗಿತ್ತು, ಆಮೇಲೆ ಗ್ಯಾಪ್ ಆಗಿಬಿಡ್ತು. ಆಮೇಲೆ ಲಾಸ್ಟಿಗೆ ನಿಮ್ಗೆ ಐ ಬಿ ಪಿ ಎಸ್ ಪಿ ಒ ಮತ್ತು ಕ್ಲರ್ಕ್ ನಡುವೆ ಎಸ್ ಬಿ ಐ ಪಿ ಒದ್ ಮೇನ್ಸ್ ಬಂದ್ಬಿಡ್ತು. ಸೊ ಆ ಮೇನ್ಸ್ ಮಾಡ್ಬೇಕು, ಇದಕ್ಕೆ ಫಿಲಿಮ್ಸ್ ಮಾಡ್ಬೇಕು, ಇದನ್ನ ಹೆಂಗ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರಿ ಅಂದ್ರೆ ಸರ್? ಡೇ ಒನ್ ಇಂದ ನಮ್ ಅಪ್ರೋಚ್ ಯಾವತ್ತು ಮೇನ್ಸ್ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕು ಸರ್. ಪ್ರಿಲಿಮ್ಸ್ ಮೇನ್ಸ್ ತಯಾರಿ ಮಾಡಿದ್ರೆ ಸರ್ ಪ್ರಿಲಿಮ್ಸ್ ಆರಾಮ್ ಕ್ಲಿಯರ್ ಆಗ್ತದೆ ಸರ್. ಯಾಕಂದ್ರೆ ಮೇನ್ಸ್ ಮಾಡೋದು ಸ್ಟಡಿ ಪ್ರಿಲಿಮ್ಸ್ ಈಕ್ವಲೆಂಟ್ ಅದ ಸರ್. ಮೇನ್ಸ್ ಏನು ಕ್ವಶನ್ಸ್ ಕಡಿಮೆ ಇರ್ಬೋದು ಸರ್, ಅದಕ್ಕೆ ಕನ್ಸೆಪ್ಚುವಲ್ ನಾಲೆಜ್ ಡೆಪ್ತ್ ಬೇಕು ಸರ್. ಆ ಡೆಪ್ತ್ ನಾಲೆಜ್ ನಿಮ್ ಕಡೆ ಇತ್ತಂದ್ರೆ ಪ್ರಿಲಿಮ್ಸ್ ದ ಬರೀ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ರೆ ಸರ್, ಪ್ರಿಲಿಮ್ಸ್ ಈಸಿಲಿ ಕ್ಲಿಯರ್ ಆಗ್ತದೆ ಸರ್. ಸೊ ನಮ್ ಟಾರ್ಗೆಟ್ ಮೇನ್ಸ್ ಇಟ್ರೆ ಪ್ರಿಲಿಮ್ಸ್ ಈಸಿಲಿ ಕ್ಲಿಯರ್ ಆಗ್ತದೆ ಸರ್. ಸೊ ಅಂದ್ರೆ ಮೇನ್ಸ್ ಮಾಡ್ಕೊಂತ ಹೋಗುದು? ಹಾ ಸರ್. ಎಕ್ಸಾಮ್ ಬಂದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ದಿವಸ ಪ್ರಿಲಿಮ್ಸ್ ಗೆ ಕಾನ್ಸಂಟ್ರೇಟ್ ಮಾಡಿ, ಅಷ್ಟು ಮಾಡಿದ್ರೆ ಸಾಕು ಸರ್. ಸೊ ಮೇನ್ಸ್ ಟಾರ್ಗೆಟ್ ಆಗಿರ್ತದೆ ಸರ್, ಪ್ರಿಲಿಮ್ಸ್ ಈಸಿಲಿ ಕ್ಲಿಯರ್ ಆಗ್ತದೆ. ಸೊ ಅಂದ್ರೆ ನಾವೇನ್ ಪ್ಲಾನ್ ಮಾಡಿದ್ವಲ್ಲ, ನಾವು ಒಟ್ಟ ಮೇನ್ಸ್ ಮಾಡ್ಕೊಂತ ಹೋಗುದು, ಯಾವ ಎಕ್ಸಾಮ್ ಬರುತ್ತೋ ಅಲ್ಲೊಂದು 10-15 ದಿನ ಪ್ರಿಲಿಮ್ಸ್ ಗೆ ನಾವು ಟೈಮ್ ಕೊಡೋದೈತಿ. ಅವು ಬರೀ ಸ್ಪೀಡ್ ಕ್ವಶನ್ಸ್ ಅಂದ್ರೆ ಅಲ್ಲಿ ಬರುವಂತ ಅವು ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಆಗಲಿ, ಕ್ವಾಡ್ರಾಟಿಕ್ ಇಕ್ವೇಶನ್ಸ್, ಯಾವ ಮೇನ್ಸ್ ಗೆ ಬರಂಗಿಲ್ಲ, ಸಿಲಾಗಿಸಮ್, ಇನ್ಇಕ್ವಾಲಿಟಿ, ಇಂತ ಕ್ವಶನ್ ಗಳನ್ನ ನಾವು ಸ್ಪೀಡ್ ಮಾಡ್ಕೊಂಡು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು ಕೊಡ್ತಾ ಇದ್ರಿ. ಹೌದಲ್ಲ, ಓಕೆ. ಸೊ ಈಗ ನೀವು ಐ ಬಿ ಪಿ ಎಸ್ ಕ್ಲರ್ಕ್ ಪಾಸ್ ಆಗಿದ್ರಿ, ಐ ಬಿ ಪಿ ಎಸ್ ಪಿ ಒ ಕೂಡ ನಿಮ್ದು ಆಗ್ಬೇಕಾಗಿತ್ತು ಒಂದ್ ಸ್ವಲ್ಪ ಇರಲಿ, ಮತ್ತೆ ಇದು ಕೂಡ ಬಹಳ ಮಹತ್ವದ. ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನಂತಂದ್ರೆ, ನಿಮ್ಗೆ ಪ್ರತಿ ಸಾರಿ ನಾನು ಪಾಸ್ ಆಗಲೇಬೇಕು ಅಂತ ಆಗಲ್ಲ. ಈಗ ಶ್ರೀನಿಧನ ತಗೊಂಡ್ರೆ ಎಷ್ಟು ಎಕ್ಸಾಮ್ ಪಾಸ್ ಮಾಡಿದ, ಆಮೇಲೆ ಮೇನ್ಸ್ ಎಷ್ಟು ಎಕ್ಸಾಮ್ ಫೇಲ್ ಆದ, ಎಷ್ಟು ಸರ್ತಿ ಸೋಲನ್ನುಂಡು, ಮತ್ತೆ ಅದ್ರ ಪ್ರಿಪರೇಷನ್ಗೆ ಮತ್ತೆ 2-3 ದಿನ ಮತ್ತೆ ತಯಾರಾಗಿ ಏನೂ ಆಗಿಲ್ಲಪ್ಪ ನಾವು ಮತ್ತೆ ನಮ್ಗೆ ಸಿಕ್ಕತ್ತ ಅನ್ನೋಂತ ನಂಬಿಕೆ ಮೇಲೆ ನಾವು ಮುಂದುವರಿಬೇಕಾಗತ್ತೆ. ಹೌದಾ ಇಲ್ಲ? ಸೊ ಹಂಗಾಗಿ ಯಾವುದೇ ಸ್ಟೇಜ್ ನಲ್ಲೂ ಕೂಡ ನಾವು ಫೇಲ್ಯೂರ್ ಅನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಇರತೈತಿ. ಬಟ್ ಇವತ್ತು ಅವ್ರು ಮಾಡಿದಂತ ಅಪ್ರೋಚ್ ನಾವು ಅರ್ಥ ಮಾಡ್ಕೋಬೇಕು. ಪಿ ಒ ಫೇಲ್ ಆದಾಗ ಕೆಟ್ಟ ಅನಿಸ್ತು, ಬಟ್ ಕ್ಲರ್ಕ್ ಆದ ಕೂಡಲೇ ಖುಷಿ ಆಗ್ಬೇಕು. ಯಾಕಂತಂದ್ರೆ ಅಲ್ಲಿ ಮುಗಿಲಿಲ್ಲ ಅಪರ್ಚುನಿಟಿ, ಅಲ್ಲಿ ಮುಗಿಲಿಲ್ಲ. ಇನ್ನು ಏನೈತಿ, ಇನ್ನು ಮತ್ತೆ ಮುಂದಿನ ವರ್ಷ ಐತಿ, ನಾವು ಮತ್ತೆ ಪಿ ಒ ಮಾಡ್ಕೋಬಹುದು, ಮತ್ತೆ ಎಸ್ ಬಿ ಐ ಪಿ ಒ ಬರೋದೈತಿ, ಮತ್ತೆ ಈಗ ಎಸ್ ಬಿ ಐ ಕ್ಲರ್ಕ್ ಬರುತ್ತೆ, ಎಸ್ ಬಿ ಐ ಪಿ ಒ ಬರುತ್ತೆ, ಆರ್ ಬಿ ಐ ಅಸಿಸ್ಟೆಂಟ್ ಇದೆ. ಸೊ ಆ ಮುಂದಿನ ಅಪಾರ್ಚುನಿಟಿಗಳನ್ನ ನೋಡ್ಕೊಂತ ಹೋಗ್ಬೇಕು ಹೊರತು ನಾವು ಫೇಲ್ಯೂರ್ ಇಂದ ಕಲಿಬೇಕಾಗಿದ್ದೇನೋ, ನಾ ಏನ್ ತಪ್ಪು ಮಾಡಿದೆ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಏನ್ ತಪ್ಪು ಮಾಡಿದೆ, ಅದನ್ನ ಯಾವ ರೀತಿಯಾಗಿ ನಾನು ಓವರ್ಕಮ್ ಮಾಡಿದೆ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ. ಯಾಕಂತಂದ್ರೆ ಎಸ್ ಬಿ ಐ ಮೇನ್ಸ್ ಬರದ್ ಬಂದ್ರಿ, ಬಟ್ ಅದು ಕ್ಲಿಯರ್ ಆಗ್ಲಿಲ್ಲ. ಆಮೇಲೆ ಐ ಬಿ ಪಿ ಎಸ್ ಪಿ ಒ ಮೇನ್ಸ್ ಬರದ್ರಿ, ಅದ್ರದ್ದು ಕ್ಲಿಯರ್ ಆಯ್ತು. ಸೊ ಅಲ್ಲಿ ಹೆಂಗ್ ಅದನ್ನ ಫೇಸ್ ಮಾಡಿದ್ರು, ಪ್ರತಿ ಸರಿ ನೀವು ಒಂದೊಂದು ಸ್ಟೇಜ್ ಅನ್ನ ದಾಟಿ ಹೋಗ್ತಿರ್ಬೇಕಾದ್ರೆ ಒಂದೊಂದ್ರಲ್ಲಿ ಫೇಲ್ಯೂರ್ ಅನ್ನ ಫೇಸ್ ಮಾಡ್ಬೇಕಾದ್ರೆ ಹೆಂಗ್ ಅದನ್ನ ಓವರ್ಕಮ್ ಮಾಡ್ಕೊಂತ ಹೋಗ್ರಿ?
ಸೊ ಜನವರಿ ಸೆಕೆಂಡ್ ನಂದು ಎಸ್ ಪಿ ಪಿ ಎಮ್ ಮೇನ್ಸ್ ಬರೆಯೋದಿತ್ತು ಸರ್. ಸೊ ಅವಾಗ ಹೋಗಿದ್ದೆ, ಅದಕ್ಕೂ ಒನ್ ಡೇ ಬಿಫೋರ್ ಐ ಆರ್ ಆರ್ ಬಿ ಕ್ಲರ್ಕ್ ರಿಸಲ್ಟ್ ಬಂತು ಸರ್. ಸೊ ಅದೊಂದು ಪಾಸಿಟಿವಿಟಿ ಫುಲ್ ಇತ್ತು, ಒಂದ್ ಸೆಲೆಕ್ಟ್ ಆಗಿದೆ, ಒಂದ್ ಜಾಬ್ ಸಿಗ್ತಾನ ಸರ್. ಸೊ ನನಗೇನಿತ್ತು ಸರ್, ಒಂದೇ ಜಾಬ್ ತಗೋದಲ್ಲ, ಎಫರ್ಟ್ಸ್ ಹಾಕ್ತಿರ್ತೀವಿ, ಎಷ್ಟು ಸಿಗುತ್ತೋ ಅಷ್ಟು ತಗೋದು, ಆಮೇಲೆ ನಮ್ ಕೂಡ ಆಪ್ಷನ್ ಇರ್ಬೇಕಲ್ಲ, ನಾ ಇದ್ರಾಗ ಹೋಗ್ತೀನಿ. ಸೊ ಆ ಪ್ರೊಸೆಸ್ ನಾ ಸ್ಟಡಿ ಮಾಡಿದ್ದೆ ಸರ್. ಸೊ ಫಸ್ಟ್ ಜನವರಿ ಫಸ್ಟ್ ರಿಸಲ್ಟ್ ಬಂತು, ಫುಲ್ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಸರ್. ಸೊ ಸೆಕೆಂಡ್ ಜನವರಿಗ ಎಸ್ ಬಿ ಐ ಪಿ ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೆ ಸರ್. ಎಕ್ಸಾಮ್ ಬರೋದ್ ಬಂದಿಂದ ಅನಾಲಿಸಿಸ್ ಮಾಡ್ಕೊಂಡೆ ಸರ್, ಅಂದ್ರೆ ಏನೇನು ಯಾವ ಪ್ರಾಬ್ಲಮ್ಸ್ ನ ಬಿಟ್ಟೆ, ಯಾವ್ಯಾವ ಟಾಪಿಕ್ಸ್ ನ ಸ್ಕಿಪ್ ಮಾಡಿದೆ, ಯಾವ್ಯಾವ ನನ್ನ ಕಡೆ ಆಗ್ಲಿಲ್ಲ ಅಂತ. ಸೊ ಆದ್ಮೇಲೆ ಎಕ್ಸಾಮ್ ಮುಗಿಸಿ ಬಂದಿಂದ ಐ ಬಿ ಪಿ ಎಸ್ ಪಿ ಓದ್ ರಿಸಲ್ಟ್ ಬರೋದಿತ್ತು ಸರ್. ಸೊ ಅದು ರಿಸಲ್ಟ್ ಬಂತು, ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಸೊ ಫುಲ್ ಖುಷಿ ಇದೆ ಸರ್, ಇನ್ನು ಮತ್ ಇನ್ನೊಂದ್ ಮೇನ್ಸ್ ಬರೀಬೇಕು, ಸೊ ಇನ್ನೊಂದ್ ಪಿ ಓ ನ ಸೆಲೆಕ್ಟ್ ಆಗೋ ಚಾನ್ಸ್ ಮತ್ ಬಂತು ಅಂತ ಫುಲ್ ಎಕ್ಸೈಟ್ ಇತ್ತು ಸರ್. ಸೊ ಅದ್ ಚಾಲು ಮಾಡಿದ್ವಿ ಸರ್ ಐ ಬಿ ಪಿ ಎಸ್ ಪಿ ಓ ಮೇನ್ಸ್ ಅದು. ಸೊ ಅಷ್ಟಾಗಿ ಎಸ್ ಬಿ ಐ ಪಿ ಓ ಮೇನ್ಸ್ ರಿಸಲ್ಟ್ ಬಂತು ಸರ್. ಸೊ ಅನ್ಫಾರ್ಚುನೇಟ್ಲಿ ಅದು ಕ್ಲಿಯರ್ ಆಗಿಲ್ಲ. ಸೊ ಅದು ಕ್ಲಿಯರ್ ಆಗಲಿಲ್ಲ ಅಂದ್ಕೊಂಡು ನಾನು ಅನಾಲಿಸಿಸ್ ಓಪನ್ ಮಾಡಿ ಚೆಕ್ ಮಾಡಿದ್ದೆ ಸರ್. ಸೊ ಯಾವ್ಯಾವ ನನ್ ಡೌಟ್ಸ್ ಇತ್ತಲ್ಲ ಸರ್, ನಾ ಯಾವ ಪ್ರಾಬ್ಲಮ್ ಮಾಡೀನಿ, ತಪ್ಪಾಗಿರ್ಬೋದು. ಸೊ ನನ್ ಪ್ರಕಾರ ತಪ್ಪಾಗಿದ್ದಕ್ಕೆ ನಾ ಫೇಲ್ ಆಗಿದೆ ಸರ್. ಸೊ ಅದು ನಂಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಅನಾಲಿಸಿಸ್ ಮಾಡೋದ್ರಿಂದ ನಮ್ ನೆಕ್ಸ್ಟ್ ಎಕ್ಸಾಮ್ಸ್ ಹೆಲ್ಪ್ ಆಗ್ತದೆ, ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಗೆ ಹೆಲ್ಪ್ ಮಾಡ್ತದೆ ಸರ್. ಆ ಮಿಸ್ಟೇಕ್ಸ್ ರಿಪೀಟ್ ಆಗಂಗಿಲ್ಲ. ಸೊ ನಮ್ದು ಮಾರ್ಕ್ಸ್ ಒಂದ್ ಮೋರ್ ದನ್ 10-15 ಮಾರ್ಕ್ಸ್ ನಮ್ ಇನ್ಕ್ರೀಸ್ ಮಾಡೋ ಹೆಲ್ಪ್ ಮಾಡ್ತದೆ ಸರ್. ಅನಾಲಿಸಿಸ್ ಮಾಡಿದ್ರೆ ಸೊ ಅನಾಲಿಸಿಸ್ ಅಟ್ ಎನಿ ಕಾಸ್ಟ್ ನಾವು ಮಾಡಬೇಕಾಗ್ತದೆ ಸರ್. ಸೊ ಅದರಿಂದ ಐ ಬಿ ಪಿ ಎಸ್ ಪಿಒ ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದೆ. ಸೊ ನನ್ನ ಡಿಫಿಕಲ್ಟಿ ನಿಮ್ಗೆ ಶೇರ್ ಮಾಡಿ ನಿಮ್ ಕಡೆಯಿಂದ ಕಲ್ಕೊಂಡೆ ಸರ್, ಏನೇನ್ ಮಾಡಬಾರ್ದು, ಯಾವ್ಯಾವ ಕ್ವಶನ್ಸ್ ನಂಗೆ ಡಿಫಿಕಲ್ಟ್ ಆಗಿತ್ತು ಅವೆಲ್ಲ ಕ್ಲಿಯರ್ ಆದ್ರು ಸರ್. ಸೊ ನೆಕ್ಸ್ಟ್ ಐ ಬಿ ಪಿ ಎಸ್ ಪಿಒ ಮೇನ್ಸ್ ಬರೆದು ಬಂದೆ ಸರ್. ಸೊ ಅದು ಬರೆದು ಅದ್ರ ರಿಸಲ್ಟ್ ಬಂದಾಗಂತೂ ನಾ ಮದ್ ನೋಡಿದಿಲ್ ಸರ್, ಬಹಳ ಅಂಜಿಕೆಯಿಂದ ಕೂತಿದ್ದೆ ಸರ್, ಓಪನ್ ಮಾಡ್ಲೇ ಬೇಡ ರಿಸಲ್ಟ್. ಸೊ ಅದು ಲಾಗಿನ್ ಮಾಡಿದ್ಕು ಬಂದಿದ್ದು ಕಾಂಗ್ರಾಚುಲೇಷನ್ ಸರ್. ಸೊ ಅವಾಗ ಅಂದೆ ಸರ್, ಸೊ ನನ್ ಅನಾಲಿಸಿಸ್ ಮಾಡಿದ್ದು ಇಷ್ಟ ಹೆಲ್ಪ್ ಆಗ್ತದ ನಂಗೆ ಗೊತ್ತಾಗಿದ್ದಿಲ್ ಸರ್. ಸೊ ಅವತ್ ಗೊತ್ತಾತ್ಲ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಅದ ಎಲ್ಲಾ ಎಕ್ಸಾಮ್ಸ್ ದಾಗ. ಸೊ ಅದರಿಂದ ಐ ಬಿ ಪಿ ಎಸ್ ಕ್ಲರ್ಕ್ ಒಂದ್ 2 ಡೇಸ್ ಗ್ಯಾಪ್ ಲೇನ ಇತ್ತು ಸರ್ ನನ್ ಮೇನ್ಸ್. ಸೊ ಅದು ಐ ಬಿ ಪಿ ಎಸ್ ಪಿಒ ಚಲೋ ಆಗಿದ್ರಿಂದ ಐ ಬಿ ಪಿ ಎಸ್ ಕ್ಲರ್ಕ್ ಬಹಳ ಹೆಲ್ಪ್ ಆಗ್ತದೆ ಸರ್. ಸೊ ಅದರಿಂದ ನಂದು ಐ ಬಿ ಪಿ ಎಸ್ ಕ್ಲರ್ಕ್ ಕ್ಲಿಯರ್ ಆಗ್ತದೆ ಸರ್ ಎಕ್ಸಾಮ್. ಸೊ ಐ ಬಿ ಪಿ ಎಸ್ ಪಿಒ ಪ್ರಿಪರೇಷನ್ ಮಾಡಿದ್ರಿಂದ ಐ ಬಿ ಪಿ ಎಸ್ ಕ್ಲರ್ಕ್ ಬಹಳ ಹೆಲ್ಪ್ ಆಯ್ತು. ಹಾ ಸರ್, ಹೌದು, ಪಿಒ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ನಮ್ಮನ್ನ ನಾವು ಲಿಮಿಟ್ ಮಾಡಬಾರ್ದು. ಪಿಒಗನ ಇರ್ಲಿ, ಎಸ್ ಬಿ ಐ ಪಿಒ ಬೇಡ ನನಗ, ಐ ಪಿ ಎಸ್ ಪಿಒನ ಇರ್ಲಿ ಅಥವಾ ಕ್ಲರ್ಕ್ ಅಷ್ಟೇ ಸಾಕು, ಹಿಂಗ್ ಪ್ರಿಪರೇಷನ್ ಮಾಡೋ ಬದಲಿ ನಾವು ಎಲ್ಲಾ ಲೆವೆಲ್ಸ್ಗೂ ಪ್ರಿಪರೇಷನ್ ಮಾಡಿ ನಾವು ಹೈಯೆಸ್ಟ್ ಲೆವೆಲ್ ಪ್ರಿಪರೇಷನ್ ಮಾಡಿದಾಗ ನಮ್ಗೆ ಡೆಫಿನೆಟ್ಲಿ ಯಾವ್ದಾರ ಒಂದು ಸಕ್ಸಸ್ ಸಿಗತ್ತೆ. ಮತ್ತೆ ಅಲ್ಲಿಗೆ ನಿಲ್ಲಿಲ್ಲ ಅಂದ್ರೆ ಇದು ಲಾಸ್ಟ್ ಚಾನ್ಸು ಅಲ್ಲ, ನೆಕ್ಸ್ಟ್ ಅಗೇನ್ ಯು ಕ್ಯಾನ್ ಗೋ ಅಹೆಡ್. ಮತ್ತ ನೀವು ಅವಾಗಿನಿಂದ ಹೇಳೋ ಪ್ರಕಾರ ನಿಮ್ಗೆ ಆರ್ ಬಿ ಐ ಗ್ರೇಡ್ ಬಿ ಆಫೀಸರ್ ಪೋಸ್ಟ್ ನ ಪಡೆಯಬೇಕು ಅನ್ನೋ ಆ ಏಮ್ ಇದೆ. ಆ ಏಮ್ ನಲ್ಲಿ ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರಿ. ಈಗ ಸದ್ಯದ ಪ್ರಿಪರೇಷನ್ ಇದೆ, ಈಗ ಎಕ್ಸಾಮ್ ಇದೆ. ಸೊ ಮತ್ ನನಗೀಗ ಈಗ ಯಾರು ಪ್ರಿಪರೇಷನ್ ಮಾಡ್ತಾರೆ, ಹೊಸವಾಗಿ ಪ್ರಿಪರೇಷನ್ ಮಾಡ್ತಾ ಇದಾರೋ ಅವರಿಗೆ ನೀವು ಮೊದಲಿಗೆ ಅಂದ್ರೆ ಇಲ್ಲಿ ಬರೋಕ್ಕಿಂತ ಮೊದಲು ಕೂಡ ನೀವು ಕೋಚಿಂಗ್ ಬೇರೆ ಕಡೆ ಮಾಡಿದ್ರಿ, ಅವ್ರ ಕಡೆಯಿಂದ ಕೂಡ ಹೆಲ್ಪ್ ಆಗಿದೆ ಡೆಫಿನೆಟ್ಲಿ, ಯಾಕಂದ್ರೆ ಅಲ್ಲಿಂದ ನಿಮ್ ಬೇಸಿಕ್ಸ್ ಇತ್ತು. ಸೊ ಈಗ ಹೊಸದಾಗಿ ಯಾರು ಪ್ರಿಪೇರ್ ಮಾಡ್ತಿದಾರೋ ಅವ್ರಿಗೆ ಏನೊಂದು 4 ಮಾತು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು, ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಮೊದಲಂದ್ರೆ ನೀವು ಯಾರ ಕಡೆ ಕೋಚಿಂಗ್ ತಗೋತೀರಿ, ಇಲ್ಲ ಯಾರು ನಿಮ್ ಗೈಡ್ ಮಾಡ್ತಾರ ಸರ್, 100% ನಂಬಬೇಕು ಸರ್. ಅವ್ರ ಮ್ಯಾಲ್ ನೀವು ಡೌಟ್ ಪಟ್ರಿ ನಿಮ್ ಗೋಲ್ ನೀವು ಅಚೀವ್ ಮಾಡೋದು ಇಂಪಾಸಿಬಲ್ ಆಗ್ತದೆ ಸರ್. ಯಾಕೆ ಅವ್ರು ಯಾವತ್ತೂ ನಿಮ್ ಸಪೋರ್ಟ್ ಸಂಬಂಧ ಇರ್ತಾರಲ್ಲ, ನಿಮ್ ಕೆಟ್ಟ ಆಗಲಿ ಅಂತ ಎಂದೂ ಇರಂಗಿಲ್ಲ ಸರ್. ಸೊ ಅವ್ರು ಹೇಳೋದು ಈಚ್ ಅಂಡ್ ಎವ್ರಿ ಟಿಪ್ ಆಯ್ತು, ಅವ್ರ ಕಲಸು ಪ್ರಾಬ್ಲಮ್ ಆಯ್ತು, ಅವ್ರು ಹೇಳೋ ಸೊಲ್ಯೂಷನ್ ಆಯ್ತು, ಶಾರ್ಟ್ ಟ್ರಿಕ್ಸ್ ಆಯ್ತು, ಅವ್ರು ಏನ್ ಹೇಳ್ತಾರೆ 100% ನಂಬಬೇಕು ಸರ್. ಆಮೇಲೆ ನಾವು ನಂಬುದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರ್. ಸೊ ಎಕ್ಸಾಮ್ ಏನಾಗ್ತದೆ ಸರ್, ನಾವು ಮಾಡಿದ ಆನ್ಸರ್ ಕರೆಕ್ಟ್ ಅದ ಇಲ್ಲೋ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾವು ಸ್ಕಿಪ್ ಮಾಡಿಬಿಡ್ತೀವಿ ಸರ್ ಕ್ವಶನ್. ಸೊ ಅದು ಏನೇ ಸ್ಕಿಪ್ ಮಾಡಿದ್ದಿಲ್ಲ, ನಮ್ ಪಾಸ್ ಆಗೋ ಚಾನ್ಸ್ 1% ಇನ್ಕ್ರೀಸ್ ಆಗ್ತಿತ್ತು ಸರ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಬೇಕು ಸರ್. ಆಮೇಲೆ ನಮ್ ಕಲ್ಸೋರ್ನು ನಂಬುದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರ್. ಆಮೇಲೆ ಎಲ್ಲೂ ನಾವು ಅನ್ಸ್ಬಾರ್ದು ಸರ್, ಇದು ಆಗ್ತದೋ ಇಲ್ಲೋ, ಇದನ್ನ ಎಕ್ಸಾಮ್ ಕಟ್ಲೋ ಬೇಡ, ಈ ನೆಕ್ಸ್ಟ್ ಇಯರ್ ಕಟ್ಟು, ಈ ವರ್ಷ ಪ್ರಿಪೇರ್ ಮಾಡಿ, ಇದಕ್ಕೆ ಅನ್ಸ್ಬಾರ್ದು ಸರ್. ಫೇಲಿಯರ್ಸ್ ಇಸ್ ಅ ಸ್ಟೆಪ್ ಟು ಸಕ್ಸಸ್ ಸರ್. ಸೊ ಫೇಲಿಯರ್ಸ್ ಸಕ್ಸಸ್ ಹೆಂಗ್ ಎಕ್ಸೆಪ್ಟ್ ಮಾಡ್ತೀರಿ, ಫೇಲಿಯರ್ ಹಂಗ ಎಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರೆ ಎರಡು ಯಾವಾಗ ಬರ್ತಾವ ಹೇಳಿ ಬರಂಗಿಲ್ಲ ಸರ್. ಒಂದು ಫೇಲಿಯರ್ ಬರ್ಬೋದು, ಅದ್ ನೆಕ್ಸ್ಟ್ ಸಕ್ಸಸ್ ಅದಕ್ಕೂ ಚಲೋನು ಇರ್ಬೋದು. ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ ಸರ್. ಆಮೇಲೆ ನಿಮ್ ಹಾರ್ಡ್ ವರ್ಕ್ ಯಾವಾಗೂ ಸ್ಟಾಪ್ ಮಾಡಬಾರ್ದು ಸರ್. ನಿಮ್ ಗೋಲ್ ಏನದ, ಯಾವ ಜಾಬ್ ಸಿಕ್ಕೋ ಸಿಗ್ಲಿ, ನಿಮ್ ಗೋಲ್ ಬೇರೆ ಇತ್ತು, ಅದ್ರ ಸಂಬಂಧ ನೀವು ಜಾಬ್ ಸಿಕ್ಕಿಂದು ಮತ್ತೆ ಟ್ರೈ ಮಾಡ್ಕೋತೀರಿ. ಇದೊಂದು ಸಿಕ್ತು, ಆ ಗೋಲ್ ಬಿಟ್ಬಿಡುನು, ಇದಕ್ಕೆ ಸೆಟಿಸ್ಫೈ ಆಗೋದ್ ಬೇಡ. ನಿಮ್ ಗೋಲ್ ಸೆಟ್ ಮಾಡ್ರಿ, ಅದ್ರ ಹಿಂದೆ ಯಾವತ್ತು ಇರ್ಬೇಕು ಸರ್. ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರ್.
ಸೊ ಈ ಏನ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಫೈನಲಿ ಅದ್ರಲ್ಲಾಗಿತ್ತು ಅದ್ರಲ್ಲಿ ನಿಮ್ದಿನ ರಿಸಲ್ಟ್ ಲಿಸ್ಟ್ ಹೆಂಗೈತಿ ಇದಂತೂ ಫೈನಲ್ ಆಯ್ತು. ಸೊ ಇದಕ್ಕೆ ಬಹಳಷ್ಟು ಜನ ನಿಮ್ಗೆ ಹೆಲ್ಪ್ ಮಾಡಿದ್ರೆ. ಸೊ ಯಾರ್ಯಾರು ನಿಮ್ಗೆ ಎಷ್ಟು ರೀತಿಯಿಂದ ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ, ಯಾವ ರೀತಿ ನಿಮ್ ಫ್ಯಾಮಿಲಿ ಹೆಂಗ್ ಸಪೋರ್ಟ್ ಮಾಡಿದ್ರು, ನಿಮ್ ಫ್ರೆಂಡ್ಸ್ ಹೆಂಗ್ ಸಪೋರ್ಟ್ ಮಾಡಿದ್ರು, ಉಳಿದವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಫಸ್ಟ್ ಆನ್ಸರ್ ನಿಮ್ದ, ನಿಮ್ ಸಪೋರ್ಟ್ ಇರ್ಲಾರ್ದಂತೂ ನನಗೆ ಗೊತ್ತಿದೆ ಸರ್ ನಂದು ಆಗ್ತದ ಗೌರ್ಮೆಂಟ್ ಜಾಬ್ ನನಗೆ ಸಿಗ್ಬೋದಂತೂ ಗೊತ್ತಿದೆ ಸರ್. ಸೊ ನಿಮ್ ಸಪೋರ್ಟ್ ದಿನ ಅಂತ ಆಗ್ತು, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಮೇನ್ ಫ್ಯಾಮಿಲಿ ಅಂದ್ರೆ ಮಮ್ಮಿ ಪಪ್ಪ ಯಾವತ್ತೂ ಸಪೋರ್ಟಿವ್ ಆಗಿದ್ರು ಸರ್. ಪಪ್ಪ ಅಂದ್ರು ಅಂತಿದ್ರು ನೀ ತಲೆ ಒಂದ್ ಫೇಲ್ ಆದ ಕೂಡ ಸ್ವಲ್ಪ ಸ್ಯಾಡ್ ಆಗಿರ್ತಿದ್ದೆ ಸರ್. ಅವ್ರ ಅಂತಿದ್ರು ತಲೆ ಕಟ್ಸ್ಕೋಬೇಡ, ನಿಮ್ಗೆ ಏನು ಕರೆಕ್ಟ್ ಜಾಬ್ ಅದ ನಿಮ್ಗೆ ಸಿಗುತ್ತದ, ಜಸ್ಟ್ ನಿಂದ ಹಾರ್ಡ್ ವರ್ಕ್ ಸ್ಟಾಪ್ ಮಾಡ್ಬೇಡ, ನೀವ್ ಮಾಡ್ಕೋತೀರ ಸೊ ನಿಮ್ಗೆ ಸಿಗತ್ತದ. ಯಾಕಂದ್ರೆ ಹಾರ್ಡ್ ವರ್ಕ್ ಯಾವಾಗ್ಲೂ ರಿವಾರ್ಡ್ ಕೊಡ್ಲೇ ಎಂದು ಹೋಗಂಗಿಲ್ಲ ಸರ್. ರಿವಾರ್ಡ್ ಕೊಡತ್ತದ, ಜಸ್ಟ್ ಸಮ್ ಡಿಲೇ ಆಗ್ಬೋದು ಅಷ್ಟೇ ಸರ್. ಅದು ಮಮ್ಮಿ ಪಪ್ಪ ಹಿಂಗ್ ಸಪೋರ್ಟ್ ಮಾಡ್ತಿದ್ರು ಸರ್. ನನ್ನ ಫ್ರೆಂಡ್ಸ್ ಆತು ಡೌಟ್ ಇರ್ಲಿ ಇಲ್ಲ ಏನೇ ಹೆಲ್ಪ್ ಬೇಕಂದ್ರು ಯಾವಾಗ್ಲೂ ಹೆಲ್ಪ್ ಮಾಡ್ಯಾರ ಸರ್. ನಿಮ್ ಬ್ಯಾಚ್ಮೇಟ್ಸ್ ಇದ್ದವ್ರು ಸುದಾ ಯಾವತ್ತಲೂ ಹೆಲ್ಪ್ ಮಾಡ್ತಿದ್ರು. ಸೊ ಹೆಲ್ಪ್ ಮಾಡ್ಕೋತಿರೋದು ಬ್ಯಾಚ್ಮೇಟ್ಸ್ ಆಯ್ತು, ಡೌಟ್ ಕ್ಲಾರಿಫಿಕೇಶನ್ ಮಾಡೋದಾಯ್ತು. ಇದ್ರಿಂದ ನಿಮ್ ನಾಲೆಜ್ ಹೆಚ್ಚಾಗ್ತದ, ಅವ್ರ ನಾಲೆಜ್ ಹೆಚ್ಚಾಗ್ತದ. ಸೊ ಅದು ಯಾವತ್ತು ಮಾಡೋದು ಚಲೋ ಇರ್ತದ ಸರ್. ಅವ್ ನನಗ್ ಡೌಟ್ ಕೇಳಬೇಡೋ, ಇವ್ನ್ ಡೌಟ್ ಕೇಳಬೇಡೋ, ಅಲ್ಲಿ ಸೆಲ್ಫ್ ಕಾಂಪಿಟೇಷನ್ ಬಂತಂದ್ರೆ ಸರ್ ಬಹಳ ಎಫೆಕ್ಟ್ ಆಗಿರ್ತದೆ ಸರ್. ಸ್ಟಡೀಸ್ ಆಯ್ತು, ನಮ್ ಏಮಿಗೂ ಆಯ್ತು. ಸೊ ಅದನ್ನ ಬರ್ಸ್ಕೋಬಾರ್ದು. ಆಮೇಲೆ ಸರ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಆಯ್ತು. ಸೊ ಎಲ್ಲಾರ್ದು ಹೆಲ್ಪ್ ಒಂದ್ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಒನ್ ಟೈಪ್ ಇರತ್ತದ ಸರ್. ಯಾವತ್ ನಮ್ ಜಾಬ್ ಸಿಗುತ್ತದ. ಸೊ ಇವತ್ತೇ ಸಿಕ್ಕಾಗ ಸರ್ ಎಲ್ಲಾ ನಮ್ ಮಮ್ಮಿ ಫ್ರೆಂಡ್ಸ್ ಆದ್ರು ಸರ್ ಎಲ್ಲಾರು ಫೋನ್ ಹಚ್ಚಿ ವಿಶ್ ಮಾಡ್ಲಿಕ್ಕೆ ಸರ್. ಸೊ ಅವ್ರದ್ದು ಒನ್ ಟೈಪ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಇರತ್ತೆ ಸರ್, ಮಾರಲ್ ಸಪೋರ್ಟ್ ಮಾಡಿರ್ತಾರೆ. ಸೊ ಎಲ್ಲಾರ್ದು ಹೆಲ್ಪ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫುಲ್ ಇರುತ್ತದ ಸರ್. ಮತ್ತೆ ಈಗ ನೀವು ನಿಮ್ ಮತ್ತೆ ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ರೆ ಅಲ್ಲೇ ಮತ್ತೆ ಹಿಂಗ್ ಗ್ರೂಪ್ ನೊಳಗೆ ಹಿಂಗ್ ನಮ್ಮಲ್ಲೇ ಮಾಡ್ತಿದ್ರಲ್ಲ, ಅದಕ್ಕೆ ಏನಾದ್ರು ಡಿಫ್ರೆನ್ಸ್ ಇತ್ತು, ಅದರಿಂದ ಏನಾದ್ರು ಉಪಯೋಗ ಆಗುತ್ತೋ ಹೆಂಗ? ಹಾ ಸರ್, ಮೇನ್ ಅಂದ್ರ ಮನ್ಯಾಗ ಮಾಡೋದ್ರಿಂದ ನಾವು ಒಂದ ತಲೆ ಓಡ್ತಿರ್ತ ಸರ್. ನಾವೇನ್ ವಿಚಾರ ಮಾಡ್ತೀವಿ ಅದೇ ಫೈನಲ್ ಅಂತ ತಗೊಂಡ್ಬಿಡ್ತೀವಿ. ಕ್ಲಾಸ್ ಹೋದಾಗ ಗೊತ್ತಾಗ್ತದೆ ಸರ್ ಇದನ್ನ ಬ್ಯಾರೆ ಹೆಂಗ್ ಮಾಡ್ಬೋದಿತ್ತು, ಈ ಕ್ವಶನ್ ಹಿಂಗೂ ತಿಳ್ಕೊಬೋದಿತ್ತೇನು, ಈ ಕ್ವಶನ್ ಮತ್ ಯಾವ ಟೈಪ್ ಫ್ರೇಮ್ ಮಾಡ್ಬೋದಿತ್ತು. ಅಲ್ಲಿ ಮನೇಲಿ ಡೌಟ್ ಬಂದ್ರೆ ಯಾರು ಇರಂಗಿಲ್ಲ ಸರ್ ಕ್ಲಾರಿಫೈ ಮಾಡ್ಲಿಕ್ಕೆ. ಸೊ ಯಾರ್ಯಾರ ಫ್ರೆಂಡ್ಸ್ ಗೆ ಮೆಸೇಜ್ ಮಾಡ್ಬೇಕು ಅವ್ರ ಫ್ರೀ ಇದ್ದ ನಮ್ ಸಾಲ್ವ್ ಮಾಡಿ ಹೇಳೋರ್ ಸರ್. ಇಲ್ಲಿ ಹೆಂಗಾಗ್ತದೆ ಸರ್, ನಮ್ ಫ್ರೆಂಡ್ಸ್ ಮಗ್ಲೇ ಇರ್ತಾರ. ಸೊ ಇಮಿಡಿಯೇಟ್ ಇವ್ನ್ ಕೇಳು, ಇವ್ನ ಅಪ್ರೋಚ್ ನಮ್ಗೆ ಸೇರ್ಲಿಲ್ಲ, ಬ್ಯಾರೆ ಟೈಪ್ ಸೊಲ್ಯೂಷನ್ ಬೇಕಾಗಿತ್ತ, ಮತ್ ಬ್ಯಾರೆದವ್ರ ಕೇಳ್ಬೋದು, ಇಲ್ಲ ಸರಿ ಕೇಳ್ಬೋದು. ಸೊ ಕ್ಲಾಸಿಗೆ ಹೋಗಿ ಅಟೆಂಡ್ ಮಾಡಿ ಫ್ರೆಂಡ್ಸ್ ಜೊತೆ ಸಾಲ್ವ್ ಮಾಡೋದ್ರಿಂದ ನಾಲೆಜ್ ನಮ್ದು ಜಾಸ್ತಿ ಆಗ್ತದೆ ಸರ್, ಆಮೇಲೆ ಅವ್ರಿಗೂ ಜಾಸ್ತಿ ಆಗ್ತದೆ ಸರ್. ಸೊ ಅದು ಬಹಳ ಇಂಪಾರ್ಟೆಂಟ್ ಅದ ಸರ್, ಒಂದು ಗ್ರೂಪ್ ದಾಗ ಕೂತ್ ಮಾಡೋದಾಯ್ತು. ಮನೇಲಿ ಮಾಡೋದ್ರಿಂದ ಒಬ್ರ ಎಕ್ಸ್ಟ್ರೀಮ್ ಕೇಸ್ ಅದ ಸರ್, ಒಬ್ಬ ಕೂತ್ ಮಾಡೋದ್ರಿಂದ ಸಕ್ಸಸ್ ಸಿಗ್ತದೆ ಸರ್. ಹಾ ಸರ್, ಜಾಸ್ತಿ ಮಂದಿ ಗ್ರೂಪ್ ದಾಗ ಮಾಡೋದ್ರಿಂದ ಒಬ್ಬಗ ಅಲ್ಲ ಸರ್, ಎಲ್ಲರೂ ಒಮ್ಮೆ ಒಮ್ಮೆ ಪಾಸ್ ಆಗ್ಬಿಡ್ತಾರೆ ಸರ್. ಸೊ ಈಚ್ ಅಂಡ್ ಎವ್ರಿ ಒನ್ ಕ್ಯಾನ್ ಹೆಲ್ಪ್ ಈಚ್ ಅದರ್. ಸೊ ಅದು ಇಂಪಾರ್ಟೆಂಟ್ ಆಗ್ತದೆ ಸರ್ ಗ್ರೂಪ್ ಸ್ಟಡಿ ಅಂದ್ರೆ ಸರ್. ಓಕೆ, ಸೊ ಇಷ್ಟೊತ್ತಿನವರೆಗೂ ಬಹಳಷ್ಟು ವಿಷಯಗಳನ್ನ ಹೇಳಿದಿರಿ. ಯಾಕಂದ್ರೆ ನಾವು ಮೊದಲಿಂದ ಮಾಡ್ತಾ ಇರೋದೇನು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಬರಬೇಕು, ಯಾಕಂದ್ರೆ ಬಹಳಷ್ಟು ಜನ ಬೇರೆ ಕಡೆಯಿಂದ ಬರ್ತಾರೆ, ನಮ್ಮಲ್ಲಿ ಐತಿ ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇದಲ್ಲ. ಗೈಡೆನ್ಸ್ ಎಲ್ಲೂ ಕಡಿಮೆ ಬಿಡ್ತಾ ಇತ್ತು, ಗೈಡೆನ್ಸು ಸಿಗ್ತಾ ಇದೆ. ಈಗ ನನ್ನೊಬ್ಬನೇ ಗೈಡೆನ್ಸ್ ಅಂತಲ್ಲ, ಬಹಳಷ್ಟು ಜನ ಗೈಡೆನ್ಸ್ ಮಾಡ್ತಾ ಇದಾರೆ, ಯೂಟ್ಯೂಬ್ ನಲ್ಲಿದೆ ಬಹಳಷ್ಟು. ಈಗ ಏನು ಅಪಾರ್ಚುನಿಟೀಸ್ ಅದಾವ, ನಿಮ್ಗ ರಿಸೋರ್ಸಸ್ ಅದಾವ, ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ಬಹಳಷ್ಟು ಜನ ಪಾಸ್ ಆಗ್ಬೇಕು. ಹಂಗ ಒಂದು ಉದಾಹರಣೆಯಾಗಿ ನೀವು ಪಾಸ್ ಮಾಡಿದ್ರಿ, ಮುಂದೆ ಕೂಡ ನಿಮ್ದೇನು ಗುರಿ ಐತೋ ಆರ್ ಬಿ ಐ ಗ್ರೇಡ್ ಬಿ ಆಫೀಸರ್ ಅದಾದಾಗ ನಾನು ಹೇಳಿದ ಪ್ರಕಾರ ನನಗೆ 100% ಖುಷಿ ಆಗೋದು. ಆದ್ರೂ ಕೂಡ ಈಗ ಬಹಳಷ್ಟು ಖುಷಿ ಐತೆ, ಯಾಕಂತಂದ್ರೆ ಒಂದ್ ಸರಿ ನಮಗ ಸಕ್ಸಸ್ ಸಿಕ್ಕರ ಆಮೇಲೆ ಸಿಗ್ತಾ ಹೋಗ್ತಾವ. ಸಿಕ್ಕೇ ಸಿಗುತ್ತಾ. ಸೊ ಮತ್ತೊಂದು ಸಾರಿ ನಮ್ ಎಲ್ಲರೂ ವತಿಯಿಂದ, ನಮ್ ಬ್ಯಾಚ್ಮೇಟ್ಸ್, ನಮ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೊಂದು ಸಾರಿ ಇಲ್ಲಿ ನಮ್ ಜೊತೆ ಕೂತ್ಕೊಂಡು ಮಾತನಾಡಿ ಬಹಳಷ್ಟು ಜನಕ್ಕೆ ಪ್ರೇರಣೆಯನ್ನು ನೀಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.